ಆಳ್ತಾನನು ರಾಜುದೆ ಮೈ ಮೇಲಿದ್ದ ಬಟ್ಟೆನು ರಾಜುದೆ ಆದ್ರೆ ಮುಖ ಮಾತ್ರ ಗುರ್ತು ಸಿಗದಿರೋಷ್ಟು ಜಜ್ ಹೋಗಿತ್ತು ಅವತ್ತಿನ ದಿವಸ ಅವಸರದಲ್ಲಿ ನಾವು ಮಣ್ಣು ಮಾಡ್ತೀವಿ ಮನಸಲ್ಲಿ ಯಾಕೋ ಅನುಮಾನ ಶುರುವಾಗಿದೆ ಅನುಮಾನನ ಹೌದು ಎರಡು ದಿವಸದಿಂದ ಅದು ರಾಜುನೋ ಅಲ್ಲೋ ಅಂತ ಅನುಮಾನ ಮನಸಲ್ಲಿ ಕುರಿಯಕ್ಕೆ ಶುರುವಾಗಿದೆ ನಾವು ಪೋಸ್ಟ್ ಮಾರ್ಟಮ್ ಮಾಡಿಸಬೇಕಾಗಿತ್ತು ಪೊಲೀಸರನ್ನ ಕರೆಸಿ ಮಾಜರ್ ನಡೆಸಿ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರೆ ಅದು ರಾಜೇಂದ್ರನ ಹೆಣ ಹೌದೋ ಅಲ್ವೋ ಅಂತ ಗೊತ್ತಾಗ್ತಿತ್ತು ಬಂಡೆ ತರ ಇತ್ತು ಡ್ಯಾಡಿ ಮೈ ಆದ್ರೆ ಅವ ತಬ್ಕೊಂಡು ಅಳುವಾಗ ಅದು ಡ್ಯಾಡಿ ಅಂತಾನೆ ಅನಿಸ್ಲಿಲ್ಲ ಸ್ವಪ್ನಲ ಹೇಗಿರಕ್ಕೆ ಸಾಧ್ಯ ಬರೀ ಕಸು ಇರಲ್ಲ ಶಕ್ತಿನೂ ಇರಲ್ಲ ಅಲ್ವಾ ಸಾಯಕ್ ಮೊದಲಿನ ದೇಹನೇ ಬೇರೆ ಸತ್ ಮೇಲಿನ ದೇಹನೇ ಬೇರೆ ಅವ್ರ ಅಪ್ಪ ನಂದು ನನ್ನ ಅಪ್ಪನ ಟೇಸ್ಟ್ ನನಗೆ ಗೊತ್ತಾಗಲ್ವಾ ಅಂಕಲ್ ಡ್ಯಾಡಿ ಸತ್ತಿಲ್ಲ ಅನ್ನಿಸ್ತಿದೆ ನನಗೆ ದೊಡ್ಡಪ್ಪ ಹೇಳ್ದಂಗೆ ಏನೋ ಗಡ್ಬಡ ಆಗಿದೆ ಅಂಕಲ್ ನಿನ್ನಕ್ಕಿಂತ ಜಾಸ್ತಿ ರಾಜನ್ರ ಜೊತೆ ಇದ್ದವ ನಾನು ನನ್ನ ಕಣ್ಣು ನನಗೆ ಸುಳ್ಳು ಹೇಳತ್ತಾ ಹುಲಿ ಹುಲಿ ತರ ಇದ್ದವನು ಬೀದಿ ಹೆಣ ಆಗೋದ ಅಲ್ಲಮ್ಮ ರಾಜನ್ರ ಜೀವ ಇರ್ತಿದ್ರೆ ನನ್ನ ಬಿಟ್ಟು ಇರ್ತಿದ್ದ ಈ ಮನೆ ಈ ಅಧಿಕಾರ ಬಿಟ್ಟು ಅವನು ಇರ್ತಿದ್ದ ಬೀದಿಲಿ ಅವಮಾನ ಮಾಡಿದ ಶಂಕರಣ್ಣ ಭೋನ್ನ ಜೀವಂತ ಬಿಡ್ತಿದ್ದ ಇಡೀ ಊರು ಅವನ ಕಂಡ್ರೆ ನಡುಕ್ತಾ ಇತ್ತು ಆ ಶಂಕರಣ್ಣ ಕುತಂತ್ರ ಮಾಡಿ ಅವನ್ನ ಕೊಂದುಬಿಟ್ಟ ಅವಂದೇ ಕೆಲಸ ಇದು ಅವಂದೇ ಕೆಲಸ ಇದು ಒಂದೇ ಒಂದು ಸಾಕ್ಷಿ ಸಿಗಲಿ ಅವನ ಮನೆಗೆ ಬೆಂಕಿ ಇಟ್ ಬರ್ತೀನಿ ನಾನು ಹೌದೌದೌದು ಇದಂಗ ಯಾರ್ದೋ ಕೈವಾಡ ಅಂತೂ ಇತ್ತು ಪಟೇಲ್ರ ಸತ್ತದ ಗ್ಯಾರಂಟಿ ಹೌದು ಅವ್ರ ದೆವ್ವ ಅಗಳಿಗಿಗಳಿಗೆ ಒಂದ್ಸರಿ ನಂಗೆ ಕಾಣಿಸ್ತಿತ್ತು ಅಂದ್ರೆ ಯಾರೂ ನಂಬುದಿಲ್ಲ ನಾನು ತಮಾಷೆ ಮಾಡ್ತಾ ಇದ್ದಂದು ನೆನೆಸ್ಕೊಂಡಿರಿ ಹಂಗಾರೆ ಯಾರು ಸಾಯಿದೆ ದೆವ್ವ ಭೂತ ಆತ್ರ ಹೇಳಿ ಆತ್ರ ಹೌದು ಗಜೇಂದ್ರ ಈ ಹೆಡ್ ಮಾಸ್ಟರ್ ಅನುಭವಿಸ್ತಾ ಇಲ್ವಾ ಹಗಲು ರಾತ್ರಿ ರಾಜೇಂದ್ರನಿಗೆ ಇಡೀ ಊರನ್ನ ಆಳ್ಬೇಕಂತ ಆಸೆ ಇತ್ತು ಅವನನ್ನ ಸಂಚು ಮಾಡಿ ಕೊಂದದ್ರಿಂದ ಅವನ ಆತ್ಮ ಪ್ಲೀಸ್ ಸ್ಟಾಪ್ ಇಟ್ ಅಂಕಲ್ ಇವನ ಜೊತೆ ಸೇರ್ಕೊಂಡು ನೀವು ಹಾಗೆ ಮಾತಾಡಬೇಡಿ ಮುಂದೇನಾಗಬೇಕು ಅದು ನೋಡೋಣ ಈ ದೆವ್ವ ಭೂತ ಇರೋದೆಲ್ಲ ಸುಳ್ಳು ಅಷ್ಟೇ ಹಂಗೇನಾದ್ರೂ ಡ್ಯಾಡಿ ಆತ್ಮ ಇರೋದೇ ಆದ್ರೆ ಅದ್ ನಮಗೆ ಸಹಾಯ ಮಾಡುತ್ತೆ ಹೊರತು ಕಾಟ ಕೊಡಲ್ಲ ಈಗ ಸ್ಕೂಲ್ ಮುಚ್ಚಕ್ಕೆ ಸಹಾಯ ಮಾಡಿದ್ದಲ್ಲ ಮರ್ರೆ ಯೋಚನೆ ಮಾಡ್ತಾ ಇದೀಯಾ ಮೊದಲು ಅದರಿಂದ ಹೊರಗಡೆ ಬಾ ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಕೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ ಅದಿತಿ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಶ್ರೀ ಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ ನಾವಿದೀವಲ್ಲ ನೀವು ಯಾಕೆ ಚಿಂತೆ ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ ಪಾತ್ ಮಾಡುವೆ ವಿಧಾನ ಒಂದು ಬಾಣಲಿಗೆ ತುಪ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಗೋಡಂಬಿ ಹಾಕಿ ಹುರಿದು ಕರಿಬೇವು ಬಾಡಿಗೆ ಮೆಣಸಿನಕಾಯಿ ಕ್ಯಾರೆಟ್ ಬಟಾಣಿ ಟೊಮ್ಯಾಟೊ ಕಲ್ಲುಪ್ಪು ಬೆಲ್ಲ ಬಿಸಿಬೇಳೆ ಬಾತ್ ಪುಡಿ ಅರಿಶಿನ ರವೆಯ ಮೂರು ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರ ಬಾತ್ ಸವಿಯಲು
ಅಪ್ಪ ಇಷ್ಟ ತನಕ ಡೆಲಿವರಿ ಆಗಿಲ್ಲ ಅಂದ್ರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರಬಹುದಾ? ಆತರ ಏನಾದರೂ ಇದ್ರೆ ಡಾಕ್ಟರ್ ಬಂದು ಹೇಳ್ತಿರಲಿಲ್ವಾ ರವಿ?